ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಈ ನ್ಯೂಕ್ಲಿಯರ್ ಫ್ಯಾಮಿಲಿಗಳೆಲ್ಲ ಬಂದುಬಿಟ್ಟು ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳೋಕ್ಕಿಂತ ಒಬ್ಬ ಮಗು ಎರಡು ಮಗು ಎಲ್ಲ ಇರೋದ್ರಿಂದ ಏನಾಗಿದೆ ಅಂದರೆ ಒಂದು ಮನೆಯಲ್ಲಿ ಒಬ್ಬರು ಕೆಲಸ ಮಾಡ್ತಿರ್ತಾರೆ ವಯಸ್ಸಾದ ತಂದೆ ತಾಯಿ ಇರ್ತಾರೆ ಎರಡು ಜನ ಮಕ್ಕಳು ಇರ್ತಾರೆ ಹೆಂಡತಿ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಿರಲ್ಲ ಹೌಸ್ ವೈಫ್ ಆಗಿರ್ತಾರೆ ಅಂದರೆ ಒಂದು ಮನೆ ಅಂದರೆ ಆರು ಜನ ಅದರಲ್ಲಿ ಒಬ್ಬರು ದುಡಿಮೆ ಮಾಡ್ತಿರ್ತಾರೆ ಐದು ಜನ ಈ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ಈಗ ಈ ಒಬ್ಬರಿದ್ದಾರಲ್ಲ ದುಡಿಯೋರು ಇವರಿಗೆ ಚಿಂತೆ ಏನಂದರೆ ಅಯ್ಯೋ ದೇವರೇ ಅಪ್ಪ ಅಮ್ಮಂಗೆ ಜಾಸ್ತಿ ಕೊಡಬೇಕಾ ಅಥವಾ ಅಪ್ಪ ಅಮ್ಮ ಬೇಜಾರು ಮಾಡ್ಕೋತಾರೇನೋ ನನ್ನ ವೈಫನ್ ಶಾಪಿಂಗ್ ಶಾಪಿಂಗಿಗೆ ಅಂದ್ರೆ ಅವರು ಬೇಜಾರು ಮಾಡ್ಕೋತಾರೇನೋ ಮಕ್ಕಳಿಗೆ ನಾನು ಒಳ್ಳೆ ಸ್ಕೂಲಿಗೆ ಸೇರಿಸ್ತಿದ್ರೆ ಅವ್ರಿಗೆ ಕಷ್ಟ ಆಗತ್ತೆ ಅವ್ರ ಭವಿಷ್ಯ ಹಾಳಾಗುತ್ತೆ ನನ್ನ ದುಡಿಮೆಯಲ್ಲಿ ನಾನು ಹ್ಯಾಗಪ್ಪ ಎಲ್ಲ ಸರಿದೂಗಿಸ್ಲಿ ಅಂತ ಈ ದೊಡ್ಡ ತಲೆಬಿಸಿ ಪ್ರತಿಯೊಂದು ಮನೆಯಲ್ಲೂ ಇದೆ ಅದು ಕೂಡ ನಿಮಗೆ ತಂದೆ ತಾಯಿ ಈಗ ನಾನು ಹೇಳಿದ್ನಲ್ಲ ಈಗ ಒಬ್ಬರು ಅಂದ ತಕ್ಷಣ ಇವರು ಹೊಲದಲ್ಲಿ ದುಡಿಬೋದು ತೋಟ ಮಾಡಿರ್ಬೋದು ಜಮೀನು ಮಾಡ್ತಿರ್ಬೋದು ಅಥವಾ ಯಾವುದೋ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿರ್ಬೋದು ಅಥವಾ ಇನ್ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇರ್ಬೋದು ಸರ್ಕಾರಿ ಕೆಲಸದಲ್ಲಿರ್ಬೋದು ಅಥವಾ ಯಾವುದೋ ಒಂದು ಪ್ರೊಫೆಷನ್ ಮಾಡ್ತಾ ಇರ್ಬೋದು ಆದರೆ ಈ ಸ ಪ್ರಾಬ್ಲಮ್ ಇದೆಯಲ್ಲ ಅಂದರೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರನ್ನೂ ಸರಿಯಾಗಿ ಸರಿದೂಗಿಸ್ಕೊಂಡು ಹೋಗೋದಿದೆಯಲ್ಲ ಸಂಬಂಧಗಳನ್ನ ಫಿನಾನ್ಷಿಯಲಿ ಬಹಳ ಕಷ್ಟ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಕೂಡ ಈ ಥರ ಸ್ಯಾಂಡ್ವಿಚ್ ಆಗಿದ್ದರೆ ಎಲ್ಲರ ಮಧ್ಯ ಕಡಿಮೆ ದುಡ್ಬೆ ಬಹಳ ಲಿಮಿಟೆಡ್ ಇನ್ಕಮ್ಮು ಅದರಲ್ಲಿ ಎಲ್ಲರೂ ಸರಿದೂಗಿಸ್ಬೇಕು ಅನ್ನೋ ಆ ಒಂದು ಪಚೀತಿಯಲ್ಲಿದ್ದರೆ ಆ ಒಂದು ಕಷ್ಟ ಸಂಕಟದಲ್ಲಿದ್ದರೆ ಇವತ್ತಿನ ಈ ವಿಡಿಯೋ ನೀವು ನೋಡಲೇಬೇಕು ಇದರಲ್ಲಿ ನಾನು ಹೇಳಿಕೊಡುವ ಈ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ನಿಮ್ಮ ಸಂಸಾರ ಕೂಡ ಸುಖ ಸಂಸಾರವಾಗಿ ಖುಷಿಯಿಂದ ಇರ್ಬೋದು ಲಿಮಿಟೆಡ್ ಇನ್ಕಮ್ ಇದ್ದರೂ ಕೂಡ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗತ್ತೆ ಸೊ ಹಾಗಾದರೆ ಈ ಇದನ್ನು ಕಲಿಯೋದಕ್ಕೂ ಮೊದಲು ಒಂದು ವೇಳೆ ನೀವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಹಿಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡ್ಕೊಳ್ಳಿ ನನ್ನ ಪ್ರತಿಯೊಂದು ವೀಡಿಯೋನು ನೀವು ಮಿಸ್ ಮಾಡಲ್ಲ ಅವಾಗ ಪ್ರತಿಯೊಂದು ವೀಡಿಯೋ ನಿಮಗೆ ಫಸ್ಟ್ ಬರುತ್ತೆ ಆಮೇಲೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಸೊ ಹಾಗಾದರೆ ನಮ್ಮ ಸಂಸಾರ ಚೆನ್ನಾಗಿರಬೇಕು ಅಂದರೆ ಏನು ಮಾಡಬೇಕು ನಮ್ಮ ಮನೆಯಲ್ಲಿ ತಂದೆ ತಾಯಿ ಅಥವಾ ಕೆಲವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಅಂದರೆ ಅವರು ಅವರ ತಂಗಿ ತಮ್ಮ ಮದುವೆ ಆಗದಿದ್ದವ್ರು ಓದ್ತಿರ್ತಾರೆ ಅವ್ರು ಇರ್ತಾರೆ ಅಪ್ಪ ಅಮ್ಮ ಇರ್ತಾರೆ ಆಮೇಲೆ ವೈಫು ಮತ್ತು ಮಕ್ಕಳು ಇವರೆಲ್ಲರನ್ನೂ ಸರಿದುಗ್ಸ್ಕೊಂಡು ಹೋಗೋದು ಭಾಳ ಕಷ್ಟ ಸೊ ಹಾಗಾದರೆ ಏನು ಮಾಡಬೇಕು ನೀವು ಅಂದರೆ ನಂಬರ್ ಒನ್ ನಿಮ್ಮ ಬಜೆಟಿಂಗ್ ಸಾಗದಾಗಿರ್ಬೇಕು ರೀ ಸ್ಟ್ರಾಂಗಾಗಿ ಬಜೆಟ್ ಮಾಡಬೇಕು ಅಂದರೆ ನಿಮ್ಮ ಮನೆಯ ಇನ್ಕಮ್ ಎಷ್ಟಿದೆ ನಿಮ್ಮ ಫ್ಯಾಮಿಲಿ ಗೊತ್ತಾಗಲಿ ನೋಡಿ ಈಗ ಅಪ್ಪ ಅಮ್ಮ ಹೆಂಡತಿ ಎಲ್ಲರ ಹತ್ರ ನಿಮ್ಗೆ ಅವ್ರಿಗೆ ಹೇಳಬೇಕು ನೋಡಿ ನನ್ನ ಆದಾಯದಲ್ಲಿ ನಾನು ಇಂತಿಂತ ಬಜೆಟ್ ಮಾಡ್ತಿದ್ದೀನಿ ಅಂದರೆ ಅಪ್ಪ ಅಪ್ಪ ಅಮ್ಮಂಗೆ ಇಂತಿಷ್ಟು ಅಪ್ಪ ಅಮ್ಮಂಗೆ ಅವ್ರಿಗೆ ಅವ್ರ ಇರುತ್ತೆ ಬೇರೆ ಬೇರೆ ಇರುತ್ತೆ ಅವ್ರಿಗೆ ಹೇಳಬೇಕು ನೋಡಿಯಪ್ಪ ಇಷ್ಟು ಬಜೆಟ್ ಕೊಡ್ತಿದ್ದೀನಿ ನನ್ನ ಹತ್ರ ಇರೋ ದುಡ್ಡಲ್ಲಿ ಇಷ್ಟು ಕೊಡ್ತಿದ್ದೀನಿ ಇದರಲ್ಲಿ ನೀವು ಇಡೀ ತಿಂಗಳು ಮ್ಯಾನೇಜ್ ಮಾಡಬೇಕು ಹೆಂಡು ನಿಮ್ಮ ವೈಫ್ಗೆ ನೀವು ಹೇಳಬೇಕಾಗತ್ತೆ ನೋಡಮ್ಮ ಈ ಇಡೀ ತಿಂಗಳು ನಮ್ಮ ಎಲ್ಲ ಮನೆ ಖರ್ಚಿನಲ್ಲ ಈ ದುಡ್ಡಲ್ಲಿ ಮ್ಯಾನೇಜ್ ಮಾಡಬೇಕು ಮಕ್ಕಳ ಫೀಸು ಮತ್ತು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ನಮ್ಮ ಎಜುಕೇಷನ್ ಎಕ್ಸ್ಪೆನ್ಸ್ ಒಂದಿಷ್ಟು ಮಕ್ಕಳು ಸಡನ್ ಆಗಿ ಅಪ್ಪ ಸ್ಕೂಲಲ್ಲಿ ಟೂರ್ ಹೋಗ್ತೀಯಾರೆ ನಾನು ಹೋಗಿಬರ್ತೀನಿ ಅದು ಮಾಡಂಗಿಲ್ಲ ಆಮೇಲೆ ಇದನ್ನೆಲ್ಲ ಮಾಡಿದ್ರೆ ಏನಾಗುತ್ತೆ ಅಂದರೆ ನೀವು ನಿಮ್ಮ ನಿಮ್ಮನ್ನು ನೀವು ಕಷ್ಟಕ್ಕೆ ಹಾಕ್ಕೊತೀರಿ ಆಮೇಲೆ ಬಜೆಟಿಂಗ್ ಅಂದ ತಕ್ಷಣ ನೋಡಿ ಅಪ್ಪ ಅಮ್ಮಂಗೆ ಹೆಲ್ತ್ ಕೇರ್ ಎಕ್ಸ್ಪೆನ್ಸಸ್ ಇದ್ದೇ ಇರುತ್ತೆ ಯಾಕಂದರೆ ವಯಸ್ಸು ಸಾವಿರ ತೆಗೆದಂಗೆ ಅವರ ಟ್ರೀಟ್ಮೆಂಟು ಅದು ಇದು ಕಾಯಿಲೆಗಳು ಅಂತ ಬಂದೇ ಬರುತ್ತೆ ಅವಾಗ ನಿಮಗೆ ಶಾಕ್ ಆಗಬಾರ್ದು ಅಂದರೆ ನೀವು ಎರಡು ಆಪ್ಷನ್ ಇದೆ ಒಂದು ಅವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗೆಲ್ಲ ಹೋಗಿ ಬಿಲ್ ಕಟ್ಟೋದು ಇನ್ನೊಂದು ಅವ್ರು ಚೆನ್ನಾಗಿದ್ದಾಗೆ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ಬಿಟ್ಟು ಇಂತಿಷ್ಟು ಅಮೌಂಟ್ ಅಂತ ಲಿಮಿಟ್ ಮಾಡಿಬಿಡೋದು ಏನಾಗುತ್ತೆ ನಿಮ್ಗೆ ಗೊತ್ತುಂಟು ಒಂದು ವರ್ಷಕ್ಕೆ ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚಾಗತ್ತೆ ಅಂದರೆ ಅವ್ರ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ಗೆ ಆಗಬಹುದು ಅಂದರೆ ನೀವೇನು ಮಾಡ್ತೀರಿ ಒಂದು ಇಪ್ಪತ್ತೈದೋ ಮೂವತ್ತೋ ನಲ್ವತ್ತು ಸಾವಿರ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟಿ ಕ ನಾಳೆ ಅವ್ರು ಏನೇ ಪ್ರಾಬ್ಲಮ್ ಆದರೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಇರೋದ್ರಿಂದ ನಿಮ್ಮ ಕೈಯಿಂದ ಒಂದು ರೂಪಾಯಿ ಖರ್ಚಾಗಲ್ಲ ಸೊ ಹಾಗೆ ನೀವು ಇದಕ್ಕೆಲ್ಲ ಬಜೆಟಿಂಗ್ ಸೆಟ್ ಮಾಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ವೈಫ್ಗೆ ಅವರ ಮನೆಗೆ ಸ ತರಕಾರಿ ಅಥವಾ ಬೇರೆ ಬೇರೆ ಮ ಗ್ರೋಸರೀಸ್ ತರಬೇಕು ಇದಕ್ಕೆಲ್ಲ ಒಂದಷ್ಟು ಅಮೌಂಟ್ ಬೇಕಾಗಿರುತ್ತಲ್ಲ ಅದನ್ನು ಫಿಕ್ಸ್ ಮಾಡಿ ಆ ಬಜೆಟಿಂಗ್ನ ಇಟ್ಕೊಂಬಿಡಿ ಯಾರ ಮನೆಯಲ್ಲಿ ಬಜೆಟಿಂಗ್ ಇರಲ್ಲ ಅವ್ರ ಮನೆಯಲ್ಲಿ ಈಗ ಒಂದ್ಸರಿ ಏನಾಗ್ಬಿಡುತ್ತೆ ತದ್ದೇ ತಾಯಿಗೆ ಜಾಸ್ತಿ ಹೋಗ್ಬಿಡುತ್ತೆ ಅವಾಗ ಮನೇಲಿ ಮನೆ ಖರ್ಚಿಗೆ ದುಡ್ಡು ಕೊಡೋಕ್ಕಾಗಲ್ಲ ಅಥವಾ ಮಕ್ಕಳ ಟ್ಯೂಷನ್ ಫೀಸ್ ಕಟ್ಟೋಕ್ಕಾಗಲ್ಲ ಅಲ್ಲಿ ಭಾಳ ಗಲಿಬಿಲಿ ಆಗತ್ತೆ ಜಗಳ ಆಗತ್ತೆ ಸಂಸಾರದಲ್ಲಿ ನೆಮ್ಮದಿ ಇರಲ್ಲ ಹಾಗಾಗಿ ನಿಮ್ಮ ಎಲ್ಲ ಸಂಬಂಧಗಳು ಚೆನ್ನಾಗಿರಬೇಕು ನೀವು ನಿಮಗೆ ನೆಮ್ಮದಿ ಇರಬೇಕು ಅಂದರೆ ನೀವೇನು ಹೇಳಿ ಬಜೆಟಿಂಗ್ ಫಿಕ್ಸ್ ಮಾಡಬೇಕು ತಂದೆ ತಾಯಿಯ ಹೆಲ್ತ್ ಕೇರ್ ಎಕ್ಸ್ಪೆನ್ಸಸ್ಗೆ ಒಂದು ಬಜೆಟ್ಟು ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ಬಿಡಿ ಆಮೇಲೆ ತಂದೆ ತಾಯಿಗೆ ಬೇರೆ ಏನೇನೋ ಎಕ್ಸ್ಪ ಎಕ್ಸ್ಪೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಮಗ ಚೆನ್ನಾಗಿದ್ದಾನೆ ಅಥವಾ ನನ್ನ ಮಗಳು ದುಡಿತೀಯ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ನನಗೆ ಹಿಂಗೆ ನೋಡ್ಕೋತಾರೆ ಅಂತ ಸೊ ಹಾಗಾಗಿ ಅವ್ರಿಗೆ ಯಾವುದೋ ಒಂದು ಎಂಟರ್ಟೈನ್ಮೆಂಟಿಗೆ ಒಂದು ಬಜೆಟ್ಟು ಅಥವಾ ಅವರ ಟ್ರಾವೆಲಿಂಗ್ ಇನ್ ದಿಸ್ ಬಜೆಟ್ ಅಂತ ಎಲ್ಲ ಫಿಕ್ಸ್ ಮಾಡಿಬಿಟ್ರೆ ಅವರು ಆ ದುಡ್ಡಲ್ಲಿ ಏನೋ ಮಾಡ್ಕೋತಾರೆ ಇಲ್ಲಾಂದ್ರೆ ಏನು ಮಾಡ್ತಾರೆ ಒಂದಿನ ಸಡನ್ ಸಡನ್ನಾಗಿ ಬಂದುಬಿಟ್ಟು ಇಲ್ಲ ಮಗನೇ ನಾನಿವತ್ತು ಕಾಶಿಗೆ ಹೋಗಿ ಬರ್ತೀನಿ ಅಥವಾ ನಾನು ಇನ್ನೊಂದಿನ ಕನ್ಯಾಕುಮಾರಿಗೆ ಹೋಗಿ ಬರ್ತೀನಿ ಇನ್ನೆಲ್ಲ ಹೋಗ್ತೀನಿ ಅಂಥೇಳಿ ಐವತ್ತು ಸಾವಿರ ಕೊಡಿ ಅಂತ ಕೇಳ್ತಾರೆ ತಪ್ಪಲ್ಲ ಪಾಪ ಅವರು ಮೊದಲೆಲ್ಲ ಕಷ್ಟಪಟ್ಟು ನಿಮ್ಮನ್ನು ಸಾಕಿದ್ದಾರೆ ಅವ್ರಿಗೆ ಕೇಳಿದ್ರೂ ತಪ್ಪಿಲ್ಲ ಆದರೆ ನಿಮ್ಮ ಹತ್ರ ಒಂದೇ ಸರಿ ಅಷ್ಟು ದುಡ್ಡು ಅದ್ರ ಬದಲು ನೀವು ಹೇಳಿಬಿಟ್ರೆ ನೋಡಮ್ಮ ನಾನು ತಿಂಗಳ ನಿಮಗೆ ಎರಡು ಸಾವಿರ ರೂಪಾಯಿ ಅಂತ ಕೊಡ್ತೀನಿ ಇನ್ನೆರಡು ಸಾವಿರ ರೂಪಾಯಿ ಎಂಟರ್ಟೈನ್ಮೆಂಟಿಗೆ ಅಂತ ಕೊಡ್ತೀನಿ ಆ ನಾಲ್ಕು ಸಾವಿರ ರೂಪಾಯಿ ನೀವು ಇಟ್ಕೊಳ್ಳಿ ಒಂದೇ ಪ್ರತಿ ತಿಂಗಳೂ ಖರ್ಚು ಮಾಡ್ತಾ ಹೋಗಿ ಅಥವಾ ವರ್ಷದಲ್ಲಿ ಒಂದು ಸರಿ ಅದನ್ನೆಲ್ಲ ಒಟ್ಟು ಹಾಕ್ಕೊಂಡು ಎಲ್ಲದು ಹೊರಗಡೆ ದೂರ ಟೂರ್ ಹೋಗಬೇಕು ಅಂದರೆ ಹೋಗಿ ಬನ್ನಿ ಟ್ರಿಪ್ಪು ಅಂತ ಹೇಳ್ಬೋದಲ್ವಾ ಸೊ ನಾನು ಹೇಳೋದು ಇಷ್ಟೇ ನೀವು ಬಜೆಟಿಂಗ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕ್ಲಾರಿಟಿ ಇರುತ್ತೆ ಮೈಂಡಲ್ಲಿ ಇಲ್ಲ ಅಂದರೆ ನಾಳೆ ಕ್ಲಾರಿಟಿ ಇರೋಲ್ಲ ನಿಮ್ಮ ಮನೆಯಲ್ಲಿ ಬಹಳ ಒಂದು ಸ್ವಲ್ಪ ಇಲ್ಲ ಆಗುತ್ತೆ ಜಗಳ ಅದೆಲ್ಲ ಶುರು ಆಗ್ಬಿಡುತ್ತೆ ಸೊ ಹಾಗಾಗಿ ನಂಬರ್ ಒನ್ ಬಜೆಟಿಂಗ್ ನಂಬರ್ ಟು ಏನು ಮಾಡಬೇಕು ಅಂದರೆ ನೀವು ಪ್ರತಿಯೊಂದು ಪ್ರಾಬ್ಲಮ್ನು ಆಪರ್ಚುನಿಟಿ ಅಂತ ತಗೋಬೇಕು ಹೇಗೆ ಅಂತ ಹೇಳ್ತೀನಿ ಕೇಳಿ ಈಗ ಅಪ್ಪ ಅಮ್ಮ ಇದ್ದಾರೆ ಅವ್ರಿಗೆ ನೀವು ವರ್ಷಕ್ಕೆ ಒಂದು ಐವತ್ತು ಸಾವಿರನೋ ಅರವತ್ತು ಸಾವಿರನೋ ಎಂಬತ್ತು ಸಾವಿರನೋ ಹಾಸ್ಪಿಟಲು ಹೆಲ್ತ್ ಕೇರಿ ಖರ್ಚಾಗತ್ತೆ ನೀವು ಅವ್ರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ತನಕ ಕಾಯೋದ ಬದಲು ಒಂದು ಹೆಲ್ತ್ ಇನ್ಶೂರೆನ್ಸ್ ಕೊಂಡ್ಕೊಂಡ್ಬಿಟ್ರೆ ನಿಮಗೆ ಸೆಕ್ಷನ್ ಏಯ್ಟಿ ಡಿಯಲ್ಲಿ ನಿಮಗೆ ಅಪ್ಪ ಅಮ್ಮಂಗೆ ತಗೊಂಡಿರೋ ಹೆಲ್ತ್ ಇನ್ಶೂರೆನ್ಸ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಅಂದರೆ ನೀವು ಒಂದು ವೇಳೆ ತರ್ಟಿ ಪರ್ಸೆಂಟ್ ಟ್ಯಾಕ್ಸ್ ಬೆನಿಫಿಟ್ ಅಲ್ಲಿದ್ದರೆ ತರ್ಟಿ ಪರ್ಸೆಂಟ್ ನಿಮಗೆ ಟ್ಯಾಕ್ಸ್ ಉಳಿಯುತ್ತಲ್ವ ಅದ್ರ ಮೇಲೆ ಆ ಏನು ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ತೀರಿ ಅದ್ರ ಮೇಲೆ ಸೊ ಹಾಗಾಗಿ ನೀವೇನು ಮಾಡಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡು ಟ್ಯಾಕ್ಸ್ ಬೆನಿಫಿಟ್ನ ಕ್ಲೈಮ್ ಮಾಡಿ ಮಕ್ಕಳಿಗೆ ಟ್ಯೂಷನ್ ಫೀಸ್ ಕಟ್ಟಬೇಕು ನೀವು ಆ ಟ್ಯೂಷನ್ ಫೀಸ್ ಕಟ್ಟೋದನ್ನು ಸೆಕ್ಷನ್ ಏಯ್ಟಿ ಸಿಯಲ್ಲಿ ಟ್ಯೂಷನ್ ಫೀಸ್ನ ಎಕ್ಸೆಮ್ಷನ್ ತಗೋಬೋದು ಹಾಗಾಗಿ ಈ ಎಲ್ಲ ನಿಮ್ಮ ಎಕ್ಸ್ಪೆನ್ಸಸ್ಗಳನ್ನ ಟ್ಯಾಕ್ಸ್ ಬೆನಿಫಿಟ್ಗೆ ಯೂಟಿಲೈಸ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರೋ ಒಬ್ಬರು ಈಗ ಹ್ಯಾಂಡಿಕ್ಯಾಪ್ಡ್ ಅಂದರೆ ಫಿಸಿಕಲಿ ಮೆಂಟಲಿ ಚಾಲೆಂಜ್ ಡಿಸೇಬಲ್ಡ್ ಡಿಪೆಂಡೆಂಟ್ ಅಂದರೆ ತಮ್ಮನೋ ತಂಗಿನೋ ಇನ್ಯಾರೋ ಇದ್ದರೆ ಅವ್ರ ಮೇಲೂ ಕೂಡ ಅವರಿಗೇನು ಖರ್ಚು ಮಾಡ್ತೀರಿ ಅದನ್ನು ಕೂಡ ನೀವು ಟ್ಯಾಕ್ಸ್ ಕ್ಲೈಮ್ ಮಾಡ್ಕೋಬೋದು ಸೊ ಹೀಗೆ ಎಲ್ಲ ಬೆನಿಫಿಟ್ಸ್ಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಆಮೇಲೆ ಒಂದು ವೇಳೆ ಏನೋ ಒಂದು ದೊಡ್ಡ ಟ್ರೀಟ್ಮೆಂಟ್ ಆಗಿ ನಿಮ್ಮ ಮನೆಯಲ್ಲಿ ಅವ್ರಿಗೆ ಎಕ್ಸ್ಪೆನ್ಸ್ ಆಯಿತು ನೀವೊಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ನೀವು ಒಂದು ದೊಡ್ಡ ಎಕ್ಸ್ಪೆನ್ಸ್ ಮಾಡಿದ್ರೆ ಅದನ್ನೂ ಕೂಡ ನೀವು ಐ ಟಿ ರಿಟರ್ನ್ಸಲ್ಲಿ ನೀವು ಟ್ಯಾಕ್ಸ್ ಬೆನಿಫಿಟ್ನ ಕ್ಲೈಮ್ ಮಾಡ್ಕೋಬೋದು ಸೊ ಹಾಗಾಗಿ ಒಂದು ವೇಳೆ ಈ ಥರ ಸಮಸ್ಯೆಗಳಾದಾಗ ಆ ಬೆನಿಫಿಟ್ಸ್ಗಳನ್ನ ತೊಗೊಳ್ಳೋದು ಮರಿಬೇಡಿ ಆಮೇಲೆ ಮೂರನೇದು ಇದು ಬಹಳ ಇಂಪಾರ್ಟೆಂಟು ಯಾವುದೇ ಮನೆಯಲ್ಲಿ ಸಂಸಾರ ಚೆನ್ನಾಗಿರ್ಬೇಕು ಅಂದರೆ ಯಾಕೆಂದರೆ ಈ ಥರದ ಫ್ಯಾಮಿಲಿ ಏನಾಗುತ್ತೆ ಮೂರು ಜನ್ರೇಷನ್ನವರು ನೀವು ಜೀವನ ಮಾಡ್ತಾ ಇರ್ತೀರಿ ಒಟ್ಟಿಗೆ ತಂದೆ ತಾಯಿ ಮಗ ಅಂದ್ರೆ ಸೊಸೆ ಮತ್ತು ಮಕ್ ಮೊಮ್ಮಕ್ಕಳು ಈಗ ಮೂರು ಅವರು ವರ್ಕ್ ಮಾಡ್ತಿರ್ತೀರಿ ನೀವು ಮೂರು ಜನ್ರೇಷನ್ ಅವರು ಒಟ್ಟಿಗೆ ಜೀವನ ಮಾಡ್ತಾ ಇರುವಾಗ ನಿಮ್ಮ ಮನೆಯಲ್ಲಿ ದುಡ್ಡಿನ ಬಗ್ಗೆ ಮಾತಾಡಬೇಕು ನೀವು ಎಂಟರ್ಟೈನ್ ಬಗ್ಗೆ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ತೀರಿ ಅಥವಾ ನಿಮ್ದು ಯಾವುದೋ ಒಂದು ಸ್ಪೋರ್ಟ್ಸ್ ಬಗ್ಗೆ ಮಾತಾಡ್ತೀರಿ ಬೇರೆ ಊರುಗಳ ಬಗ್ಗೆ ಮಾತಾಡ್ತೀರಿ ಮಕ್ಕಳ ಎಜುಕೇಷನ್ ಬಗ್ಗೆ ಮಾತಾಡ್ತೀರಿ ಆದರೆ ದುಡ್ಡಿನ ಬಗ್ಗೆ ಮಾತಾಡಲ್ಲ ನೀವು ದಯವಿಟ್ಟು ದುಡ್ಡಿನ ಬಗ್ಗೆ ಮಾತಾಡಿ ಮನಿ ಟಾಕ್ಸ್ ಮನೆಯಲ್ಲಿ ದುಡ್ಡಿನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿ ಊಟ ಟೇಬಲಲ್ಲಿ ತಿಂಡಿ ತಿಂತ ಅಟ್ಲೀಸ್ಟ್ ವೀಕ್ಲಿ ಒಂದಿನ ಕುತ್ಕೊಂಡು ಊಟದ ದುಡ್ಡಿನ ಬಗ್ಗೆ ಮಾತಾಡಿ ಏನಂತ ಮಾತಾಡ್ತೀರಿ ಫಾರ್ ಎಕ್ಸಾಂಪಲ್ ನಾನು ದುಡಿಮೆ ಇಂತಿಷ್ಟೇ ನಮ್ಮ ನಾಳೆ ಇಂತಿಂಥ ಚಾಲೆಂಜ್ಗಳಿದ್ದಾವೆ ನೀವೆಲ್ಲ ನನಗೆ ಹೆಲ್ಪ್ ಮಾಡಬೇಕು ಈ ಥರ ಏನು ಪ್ರಾಬ್ಲಿ ನಮ್ಮ ಮಕ್ಕಳ ಎಜುಕೇಷನ್ ಫೀಸ್ ಇಂಥ ಮಂತಿಗೆ ಕಟ್ಟಬೇಕಾಗತ್ತೆ ಏನು ಮಾಡೋಣ ಇಷ್ಟು ದುಡ್ಡು ಬೇಕಾಗತ್ತೆ ಅಥವಾ ನನ್ನ ಲೋನ್ ಐ ಇಷ್ಟು ಹೋಗ್ತಿದೆ ಏನು ಮಾಡೋಣ ಅಥವಾ ನಿಮ್ಮ ತಂದೆ ಮಾಡಿರುವ ದುಡ್ಡಿನ ತಪ್ಪುಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳಿ ನೀವು ಕಲ್ತಂಗಾಗತ್ತೆ ನೀವು ನಿಮ್ಮ ತಂದೆ ದುಡ್ಡಿನ ಬಗ್ಗೆ ಮಾತಾಡೋದನ್ನ ನಿಮ್ಮಮ್ಮ ನಿಮ್ಮ ಮಕ್ಕಳು ಕೇಳಿಸ್ಕೊಳ್ಳಿ ಅವರು ಆ ಥರದ ತಪ್ಪು ಮುಂದೆ ಮಾಡಲ್ಲ ಹಾಗಾಗಿ ಯಾವಾಗ ಮನೆಯಲ್ಲಿ ಟ್ರಾನ್ಸ್ಪರೆನ್ಸಿ ಇರುತ್ತೋ ಅಂದರೆ ಯಾವುದನ್ನು ಗುಟ್ಟಾಗಿ ಇಡದೆ ಎಲ್ಲದನ್ನು ನೀವು ನಿಜವಾಗ್ಲೂ ಇದ್ದದ್ದಿದ್ದಂಗೆ ನಿಮ್ಮ ಫ್ಯಾಮಿಲಿಯವ್ರ ಜೊತೆ ಹಂಚ್ಕೊಂಡಾಗ ಅವ್ರ ಮೇಲೆ ಅವರಲ್ಲಿ ನಂಬಿಕೆ ಬರುತ್ತೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ನಿಮ್ಮ ಹತ್ರ ಅನ್ವಾಂಟೆಡ್ ಡಿಮ್ಯಾಂಡ್ಸ್ಗಳನ್ನ ಅವ್ರು ಹೊತ್ಕೊಂಡು ಬರಲ್ಲ ಇಲ್ಲ ಅಂದರೆ ನಿಮ್ಮ ಪರಿಸ್ಥಿತಿ ಅವ್ರಿಗೆ ಗೊತ್ತಿರಲ್ಲ ಅವ್ರು ಅನ್ವಾಂಟೆಡ್ ಡಿಮ್ಯಾಂಡ್ಸ್ ತೊಗೊಂಡ್ಬರ್ತಾರೆ ಆಮೇಲೆ ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಿ ಅವರಿಗೂ ಬೇಜಾರಾಗುತ್ತೆ ಸಂಬಂಧ ಹಾಳಾಗುತ್ತೆ ಮನೆಯಲ್ಲಿ ನೆಮ್ಮದಿ ಇರಲ್ಲ ಸೊ ಹಾಗಾಗಿ ಈ ಮೂರು ವಿಷಯಗಳನ್ನ ನೆನ್ಪಿಟ್ಕೊಳ್ಳಿ ನಿಮ್ಮ ಸಂಸಾರದಲ್ಲಿ ಯಾವತ್ತೂ ಕೂಡ ಒಡಕುಗಳು ಬರೆದಿದ್ದಂಗೆ ನೋಡ್ಕೊಳ್ಳಿ ಸಂಸಾರ ಚೆನ್ನಾಗಿರಲಿ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಲ್ಲಿ ನಮ್ಮ ಮೇನ್ ಉದ್ದೇಶನೇ ಅಷ್ಟು ನಾನು ಹೇಳೋದು ಫಿನಾನ್ಷಿಯಲ್ ಫ್ರೀಡಮ್ ಉದ್ದೇಶ ಅಂತ ಹೇಳಿದರೆ ಶ್ರೀಮಂತ ಆಗೋದಲ್ಲ ನೆಮ್ಮದಿ ಶ್ರೀಮಂತ ಆಗಬೇಕು ಹೌದು ಆದರೆ ನೆಮ್ಮದಿ ಕಳ್ಕೊಂಡು ಶ್ರೀಮಂತಿಗೆ ಬಂದರೆ ಏನೂ ಪ್ರಯೋಜನ ಇಲ್ಲ ಸೊ ನೆಮ್ಮದಿ ಬೇಕು ಪೀಸ್ ನಮ್ಮ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಲ್ಲಿ ಎಂಟು ಉದ್ದೇಶಗಳಿದೆ ಅದರಲ್ಲಿ ಮೇನ್ ಉದ್ದೇಶವೇ ನೆಮ್ಮದಿ ಪೀಸ್ ಸೊ ಹಾಗಾಗಿ ನಿಮಗೂ ಕೂಡ ನೆಮ್ಮದಿ ಬೇಕು ನಿಮ್ಮ ಮನೆಯಲ್ಲಿ ನೆಮ್ಮದಿ ಬೇಕು ಅಂದರೆ ನೀವು ನಿಮ್ಮ ಮಡದಿಯನ್ನು ಮತ್ತು ಇಪ್ಪತ್ತು ವರ್ಷ ತುಂಬಿರುವ ಮಕ್ಕಳಿದ್ರೆ ಅವರನ್ನು ಕರ್ಕೊಂಡು ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ ಅಟೆಂಡ್ ಆಗಿ ಒಂದು ವೇಳೆ ಇಲ್ಲಿ ತನಕ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಮಾಡ್ಕೊಳ್ಳಿ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಲ್ಲಿ ನಿಮ್ಮನ್ನು ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಗುವ ಹಾಗೆ ನಾವು ಮಾಡ್ತೀವಿ ಮತ್ತು ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಿಂದ ನಿಮಗೆ ನಿಮ್ಮ ಮ ನಿಮ್ಮ ಜೀವನವನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೊಳಕ್ಕೆ ನಿಮ್ಮ ಫಿನಾನ್ಷಿಯಲ್ ಫ್ಯೂಚರ್ನ ಟ್ರಾನ್ಸ್ಫಾರ್ಮ್ ಮಾಡೋಕ್ಕೆ ಸೂತ್ರಗಳನ್ನ ನಾನು ಹೇಳ್ಕೊಡ್ತೀನಿ ಸೊ ಹಾಗಾಗಿ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪ್ನ ಅಟೆಂಡ್ ಮಾಡಿ ಸ್ಕ್ರೀನಲ್ಲಿ ಕಾಣ್ತಿರುವ ನಂಬರ್ಗೆ ಮಿಸ್ ಕಾಲ್ ಕೊಡಿ ನಮ್ಮವರು ಕಾಲ್ ಮಾಡಿ ನಿಮಗೆ ಗೈಡ್ ಮಾಡ್ತಾರೆ ಫಿನಾನ್ಷಿಯಲ್ ಫ್ರೀಡಮ್ ವರ್ಕ್ಶಾಪಲ್ಲಿ ಸಿಗೋಣ ಹಾಗೆಯೇ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಹಿಟ್ ಮಾಡಿ ನೋಟಿಫಿಕೇಷನ್ಸ್ ಎನೇಬಲ್ ಮಾಡ್ಕೊಳ್ಳಿ ಮತ್ತು ಮರೀದೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ ಯಾಕಂದ್ರೆ ಎಲ್ಲರೂ ಕಲಿಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಒಳ್ಳೇದಾಗಲಿ